ಹೌದಾ ಸರಿ ಬಿಡು ಸರಿ ಬಿಡು ಸ್ಟ್ರೋಕ್ ಅಂದರೆ ಸಾಧಾರಣ ಹಂಗೆ ಹೇಳ್ತಾರೆ ಕಣ ನೀನು ಸುಮ್ಮನೆ ಎಲ್ಲ ಆಸ್ಪತ್ರೆಯಲ್ಲಿ ಬಿಟ್ಕೊಳೋದ್ಕಿಂತ ನಾನು ಹೇಳೋದಾದರೆ ಮನೆ ಕರ್ಕೊಬಂದು ಮಾವಿನಕಟ್ಟೆ ಔಷಧಿ ಮಾಡ್ಬೋದೇನೋ ಸಾಧಾರಣ ಸ್ವಲ್ಪ ಇದಾತದೆ ಅನ್ನಂಗಿದ್ರೆ ಸುಮ್ಮನೆ ವೆಹಿಕಲ್ ಮಾಡಿ ಮನೆಗೆ ಕರ್ಕೊಬಾ ಕರ್ಕೊಬಂದು ಮಾವಿನ ಕಟ್ಟಿಗೆ ಹೋದ್ರೆ ಅಲ್ಲಿ ಔಷಧಿ ಕೊಡ್ತಾರಾ ಸ್ವಲ್ಪ ತಿಕ್ಕೋದು ಮಾಡೋದು ಮಾಡಿದ್ರು ಸ್ವಲ್ಪ ಕ್ರಮೇಣ ಸರಿ ಹೋಗ್ಬೋದು ನೀ ಹೇಳೋ ಥರ ನೋಡಿದ್ರೆ ಸದ್ಯಕ್ಕೆ ಸರಿ ಆಗೋ ಥರ ಕಾಣಲ್ಲ ಅಷ್ಟು ಸರಿ ಆಗೋ ತನಕ ನೀನು ಆಸ್ಪತ್ರೆಲಿ ಬಿಟ್ಕೊಂಡು ಹೋದ ಚೋಟೋ ನನ್ನ ಕೇಳೋದಾದ್ರೆ ನೀನು ಮನೆಗೆ ಕರ್ಕೊಬರೋದೇ ಒಳ್ಳೇದು ಅನ್ನಿಸ್ತದೆ ನೋಡು ಎಂತ ಮಾಡ್ತೀಯ ದುಡ್ಡು ಗಿಡ್ ಏನಾರು ಬೇಕಿತ್ತಾ ಇಲ್ಲ ಇಲ್ಲ ದುಡ್ಡೆ ಅಂತ ಬೇಡ ಅನಿಲಣ್ಣ ದುಡ್ಡು ಅಷ್ಟೇನು ಬಿಲ್ಲೇನು ಆಗ್ಲಾ ಇಲ್ಲೇ ನಮ್ಮ ಹತ್ರ ಇದ್ದ ದುಡ್ಡೇ ಸಾಕಾತು ಈಗ ಅಮ್ಮನೂ ಹಾಗೆ ಹೇಳ್ತಾ ಇದೆ ಇಲ್ಲಿ ಬಿಟ್ಕೊಳ್ಳೋ ಬದಲು ಮನೆಗೆ ಕರ್ಕೊಂಡು ಹೋಗಿ ಮಾವಿನ ಕಟ್ಟೆ ಎಣ್ಣೆ ತಂದೆ ಹಚ್ಬೋದೇನೋ ಅಂತ ಅದೆ ನಾನು ಹಾಗೆ ಮಾಡ್ತೀನಿ ಏನಾದರೂ ಒಂದು ವೆಹಿಕಲ್ ಮಾಡಿಸಿ ಮನೆಗೆ ಕರ್ಕೊಂಡ್ಬರ್ತೀನಿ ಆಮೇಲೆ ನನಗೆ ಮಾವಿನ ಕಟ್ಟೆ ಎಲ್ಲಿ ಅಂತ ಸರಿ ಗೊತ್ತಿಲ್ಲ ಇದೊಂದು ಸತಿ ನನ್ನ ಜೊತೆ ಬರ್ತೀರಾ ಇನ್ನೊಂದು ಸತಿ ಬೇಕಾದ್ರೆ ನಾನು ಒಬ್ಬನೇ ತತ್ತೀನಿ ಔಷಧಿನ ಈ ಹೂನ ಹೂನ ಮಾರಯ್ಯ ಬರ್ತೀನ ನೀ ಅದಕ್ಕೇನು ಅಷ್ಟು ಕೇಳ್ಕೊಬೇಕಾ ಮಾವಿನ ಕಟ್ಟೆ ಏನು ಭಾಳ ದೂರ ಏನಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ನೀನು ಈಗ ಹೆಂಗೆ ಮನೆ ಕರ್ಕೊಬರೋದು ಹೆಂಗೆ ಕರ್ಕೊಬರ್ತೀನಿ ಮಾರಯ್ಯ ಎದ್ದು ಕೂರಕ್ಕೆ ಆತ ಇದೆಯಾ ಕೂರೋದಂದ್ರೆ ನಾವು ಹಿಡ್ದು ಕೂರಿಸಿದ್ರೆ ಮಾತ್ರ ಕೂತ್ಕೊತಾರೆ ಅದು ಬೆನ್ನಿಗೆ ಒಬ್ಬರು ಹಿಡ್ಕೊಂಡಿರ್ಬೇಕು ಅವ್ರಾಗ ಅವರೇ ಕೂರಕ್ಕೆ ಒಂದು ಸೈಡ್ ಕಾಲು ಕೈಯು ಏನು ಕೆಲಸ ಮಾಡೋಲ್ಲ ಅಂತ ಕಾಣ್ತದೆ ನನ್ನ ಅಂದಾಜಿ ಎಂಥ ಮುಟ್ಟಿದ್ರೂ ಗೊತ್ತಾಗಲ್ಲ ಅವರಿಗೆ ಹಾಂ ಹಾಗಾಗಿ ಅದು ಕರ್ಕೊ ಬರೋದ್ರೆ ಹೆಂಗಾರ ಕರ್ಕೊಂಡು ಬಿಡಿ ನಾನು ಅಮ್ಮ ಇದ್ದೀವಿ ಕರ್ಕೊ ಬರ್ತೀವಿ ಬಂದು ಮನೆಗೆ ಬಿಟ್ಟು ನಾನು ಬರ್ತೀನಿ ಹಂಗಾರೆ ಅನಿಲಣ್ಣ ಒಂಚೂರು ಮಾವಿನ ಕಟ್ಟಿಗೆ ಹೋಗಿ ಬರೋಣ ಆತ ಹಾಂ ಸರಿ ಹಾಗಾದ್ರೆ ಹಾಗೆ ಮಾಡು ಈಗ ತಕ್ಷಣಕ್ಕೆ ಕಾರು ಯಾವುದು ಸಿಕ್ಕದೇ ಇದ್ದರೆ ಹೇಳು ನನ್ನ ಫ್ರೆಂಡ್ ಯಾರಿಗಾರು ಫೋನ್ ಮಾಡ್ತೀನಿ ನಾನು ಅವ್ರು ಬರ್ತಾರೆ ಮತ್ತು ದುಡ್ಡು ಬೇಕಾದರೂ ಫೋನ್ ಮಾಡು ಆತ ನಾನು ಹಾಕ್ತೀನಿ ನಿನ್ನ ಅಕೌಂಟಿಗೆ ಹಾಂ ಸರಿ ಸರಿ ಅನಿಲಣ್ಣ ಅಂತ ಂತ ಹೆಂಗಿರದಂದ್ರೆ ಎಂತ ಹೇಳಿದೆ ಮಾಸ್ಟರ್ ಹೋಗಾದರು ಒಂದ್ ಕಡೆ ಕೈಯು ಕಾಲು ಕೆಲಸನೇ ಮಾಡಲ್ಲಂತೆ ಎಬ್ಸು ಕೂರಿಸ್ಬೇಕಂತೆ ಮಲಿಸಬೇಕಂತೆ ಅದಕ್ಕೆ ಹೇಳಿದೆ ಅಲ್ಲಿ ಆಸ್ಪತ್ರೆಲಿ ಬಿಟ್ಕೊಂಡು ಮಾಡ್ತೀಯ ತನ್ನ ಮನೆಗೆ ಬಿಟ್ಕೊಂಡು ಇಲ್ಲಿ ಮಾವಿನ ಕಟ್ಟೆ ಇಲ್ಲಿದ್ದಾರೆ ಔಷಧಿ ಅಂತ ಆ ಹುಡುಗನು ಪಾಪ ಕಾಲೇಜಿಗೆ ಹೋಗಮ್ಮ ಎಷ್ಟು ದಿವಸ ಅಂತ ರಜೆ ಹಾಕಿಂದಿರ್ತಾನೆ ಮನೇಲೆ ತಂದು ಬಿಟ್ಟರು ಅತ್ಲಗಿ ಹೆಂಗಾರು ಹೇಳ್ತೀವೋ ಬ್ರದರ್ ಅಲ್ಲ ಮನೇಲಿ ಮಾಡ್ಕೊಂಡಿರಲಿ ಥೂ ಇವು ಮಾಡೋ ಕರ್ಮಕ್ಕೆ ಪಾಪ ಹುಡುಗ ಅನುಭವಿಸ್ಬೇಕೀಗ ಎಂತದೇ ಆದರೂ ನಿನ್ನ ಹಿಂಗ ಫೋನ್ ಮಾಡಿದಾಗ ನಿನ್ನ ಕೂಡಲೇ ಹೋಗಬೇಕಿತ್ತು ಮುದ್ದಣೆ ಯಾರೊಂದು ಎಲ್ಲಿ ಎಷ್ಟು ದೂರದಿಂದ ಫೋನ್ ಮಾಡಿದ್ರು ಹೋಗ್ತೀಯ ನೀನು ಊರು ಮನೆ ಮನಸೆಯಾಗಿ ನಿನ್ನೆ ಇದ್ದಿದ್ದು ಮಾತ್ರ ನೀನು ತಗ್ತಾಯ ಬಿಡು ಅದ್ರ ಮಟ್ಟಿಗೆ ನಂಗೆ ಭಾಳ ಬೇಜಾರ ಹ್ಞೂ ನಾನು ಅದೇ ಹೇಳಿದೆ ಎಂಥ ಹಂಗೆ ಮಾಡ್ತೀರಿ ಯಾವಾಗ ಏನೇ ಮಾಡಲಿ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಬೇಕು ಅಂತ ಇವರೇ ಹೇಳ್ತಾರೆ ನೋಡಿದ್ರೆ ನಿನ್ನೆ ಹಂಗೆ ಮಾಡ್ಯಾರೆ ಸುಳ್ಳೇ ಹೇಳ್ಯಾರಂತೆ ನಾನು ಇಲ್ಲಿ ಊರಲ್ಲಿಲ್ಲ ಬೇರೆ ಕಡೆ ಎಲ್ಲ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ದೇ ಇರ್ತದ ನಾಳೆ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಅವರು ಗೊತ್ತಾದ ಮೇಲೆ ಹೌದಾ ಮುದ್ದಣೆ ಅದು ಹೇಳೋದು ಒಂದು ಹೌದಯ್ಯ ನಿನ್ನ ಅಪ್ಪನೂ ಹಾಗೆ ಹೇಳ್ತಿದ್ರು ನಿನ್ನೆ ಎಂಥದೇ ಮಾಡಲಿ ಹಿಂಗೆ ಕಷ್ಟ ಅಂದಾಗ ಒಂದು ಹೋಗೋಕ್ಕಾಗಿರಲನೋ ಅಂಥೇಳಿ ಅಮ್ಮ ನನ್ನ ಬಗ್ಗೆ ಗೊತ್ತಿದ್ದು ನೀ ಹಿಂಗೆ ಮಾತಾಡ್ತೀಯಲೆ ನಾವು ಹೋಗಬಾರ್ದು ಅಂತಲೇ ಹೋಗಲ ಸುಮ್ಮನೀರು ನಾವು ಪ್ರತಿ ಸಲಿಯೂ ಹಿಂಗೆ ಕಷ್ಟ ಕಷ್ಟ ಅಂತ ಹೆಲ್ಪ್ ಮಾಡ್ತಾ ಹೋದಂಗು ಅವ್ರು ಮಾಡಿದ ತಪ್ಪು ಎಂತ ಅಂತಲೇ ಗೊತ್ತಾಗಲ್ಲ ಅವರಿಗೆ ಅವ್ರ ಹೆಂಡ್ತಿನೂ ಏನು ಕಡಿಮೆ ಇಲ್ಲ ಒಂದು ಪಕ್ಷ ನಾನು ಇಲ್ಲದೆ ಇದ್ದರೆ ಅವ್ರು ಹೆಂಗಾರು ಅವ್ರ ಕೆಲಸ ಅವ್ರು ಮಾಡ್ಕಿತ್ತಿದ್ರೆ ಮಾಡ್ಕಿತಿರ್ಲ ಬಾಯಲ್ಲಿ ಹೇಳಿದೆ ಅಷ್ಟೆ ನಾ ಇಲ್ಲ ಊರಲ್ಲಿ ಅಂತ ನಿಜವಾಗ್ಲೂ ಊರಿಗೆ ಹೋಗಿದ್ರೆ ಏನು ಮಾಡೋಕ್ಕತಿತ್ತು ನಂಗೆ ಹೋಗೋಕ್ಕಾಗ್ತಿತ್ತ ಸುಮ್ಮನಿರು ಹಿಂಗಿದ್ದು ಒಂದೊಂದು ಸಂದರ್ಭ ಬಂದಾಗ ಅವರೇ ಫೇಸ್ ಮಾಡ್ಕೊಬೇಕು ಯಾರು ಇಲ್ಲ ನಮ್ಮ ಊರಲ್ಲಿ ಅನ್ನೋದು ಅವ್ರ ಗಮನಕ್ಕೆ ಬರ್ಬೇಕು ಒಂದ್ಸತಿ ನಾರು ಮುದಣೆ ಸ್ವಲ್ಪ ಸುಮ್ಮನೆ ನೀರು ಇಷ್ಟ ಆಗಿದ್ ಕಾಕ ಎಲ್ಲರೂ ಜೀವೇ ಹೋಗಿತ್ತಪ್ಪ ಎಂತ ಮಾಡಕಿತಾರೆ ನೋಡೋಣ ಹೇಳ ಒಂಥರ ಇರೋ ತನಕ ಒಂದು ಏನ ಆ ಹುಡುಗ ಕೂಡ್ಲೇ ಒಂದು ಮನೆಗೆ ಬಂದಿದ್ದ ಕಾತು ಅವನೇ ಎಲ್ಲ ತಡಾಗೆ ಬಂದಿದ್ದ ಅವಾಗ ಧ್ಯಾನ ಮಾಡೋಣೇನಾ ಎಂತದೇ ಅಲ್ಲಿ ಒಂದು ಮನುಷ್ಯನ ಜೀವ ನಮ್ಮ ದಸೆಯಿಂದ ಹೋಗಂಗ ಆಗ್ಬಾರ್ದ ಮತ್ತಿಲ್ಲ ಬೇರೆಯವರಿಗೆಲ್ಲ ಹೇಳೋದು ನೋಡೋದು ದೊಡ್ಡದು ಇವ್ರು ಮಾತ್ರ ಹಿಂಗೆ ಮಾಡೋದು ಏಯ್ ಸ್ವಲ್ಪ ಸುಮ್ಮನೆ ನಿತ್ಕಡೆ ನಿಂದೊಂದು ಮಧ್ಯೆ ಒಗ್ಗರಣೆ ಇದೆ ಅಮ್ಮ ಸುಮ್ಮನೆ ಈ ಮಾತು ಮಾತ್ರ ನಾನು ಒಪ್ಪಲ್ಲ ನಾನೇನು ಕೊರತ್ತಿರಲಪ್ಪ ನನ್ನ ದಸೆಯಿಂದ ಜೀವ ಹೊತ್ತು ಅಂತ ನನ್ನ ದಸೆಯಿಂದ ಯಾಕೆ ಜೀವ ಹೋತದೆ ಚೋಟು ಬರೋ ತಡ ಅಂತ ಚೋಟು ಬರೋದು ನೋಡಿದ್ದೆ ನಾನಲ್ಲಿ ಅವ ದಾಟ್ ಸ್ವಲ್ಪ ದಾಟ ಹತ್ತಲಕ್ಕೆ ಹೋಗೋಕ್ಕೂ ಇವ್ರ ಫೋನ್ ಬರೋಕ್ಕೂ ಸರಿಯಾಗಿದೆ ಹೆಂಗೋ ಅವ್ನ ಮನೆಗೆ ಹೋಗಿದ್ದು ಗೊತ್ತಾಗ್ತಲ್ಲ ಅದಕ್ಕೆ ಸುಮ್ಮನದೆ ಗೊತ್ತಾಗದೇ ಇದ್ದರೂ ನಾನೇನು ಹೋಗ್ತಿರ್ಲೇನ ಎಷ್ಟು ಸತಿ ಹೆಲ್ಪ್ ಮಾಡಲ ಊರಿಗೆ ಬಂದ ಮೇಲೆ ನಾನು ಉಳ್ದ್ರ ಪಾಪಣ್ಣಣ್ಣ ಗುಂಡಪ್ಪ ಮಾಮ ಎಲ್ಲರೂ ಹೆಲ್ಪ್ ಮಾಡಿರಲ್ಲ ನಾನು ಎಷ್ಟು ಸತಿ ಹೆಲ್ಪ್ ಮಾಡಲ ಆ ಮನುಷ್ಯ ಅಂತೂ ಹೋಗಲಿ ಆ ಹೆಂಡ್ತಿನಾರೋ ಅದನ್ನು ನೆನ್ಪಿಟ್ಕೊಂಡ್ರ ಬೇಡ ಅದಕ್ಕೆ ನಾನು ಸುಮ್ಮನೆ ಹಾಕಿಂಡೆ ಏನಾರು ಮಾಡ್ಕೊಂಡ್ಲಿ ಅಂತ ಗೊತ್ತಾಗಬೇಕು ಅವರಿಗೂ ಗೊತ್ತಾಗಬೇಕು ಮಗಗೂ ಗೊತ್ತಾಗಬೇಕು ಹಿಂಗೆ ಮಾಡಿದ್ರೆ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಅವನು ಒಂಚೂರು ಒಳ್ಳೆ ಬುದ್ಧಿ ಕಲಿತಾನೆ ಒಳ್ಳೆ ಥರದಲ್ಲಿ ನಡ್ಕೊಬೇಕು ನಾನು ಅಂತ ಗೊತ್ತಾಗ್ತದೆ ಅವನಿಗೆ ಮತ್ತೆ ಈಗ ಹೇಳಿದ್ರೆ ಹತ್ರ ಬತ್ತೀನಿ ಅಂತ ಹೇಳಿದ್ದೆಂತ ನಂಗೆ ಬರೋಕ್ಕಾಗಲ್ಲ ಆಗಲ್ಲ ನಿನ್ನಪ್ಪ ಹಿಂಗೆಲ್ಲ ಭಾಳ ಕೆಟ್ಟ ಕೆಲಸ ಅಂತ ಸುಮ್ಮನೆ ಇರೇ ಮಾರತಿ ಮಧ್ಯದಲ್ಲಿ ನಿಂದೊಂದು ಇಲ್ಲಿ ಚೋಟಿಗೆ ಎಂತಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಚೋಟು ಮುಖ ನೋಡ್ಬೇಕಲ್ಲ ಅವ್ನು ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡಿದ್ರ ಪ್ರತಿಫಲ ಇದು ಕೆಟ್ಟ ಕೆಲಸ ಮಾಡಿದ್ರ ಪ್ರತಿಫಲ ಅದು ಗೊತ್ತಾಗ್ತದ ಅವನಿಗೆ ಆ ಗುಂಡಪ್ಪ ಮಾವನು ಒಬ್ರು ನಿಮ್ಮಂಗಿದ್ದಾರೆ ನಿನ್ನೆ ನೋಡ್ತೀನಿ ನಾ ಹೇಳ್ದು ಕೂಡಲೇ ಆಸ್ಪತ್ರೆಗೆ ಹೋತಪ್ಪ ಇಂಥ ಟೈಮಲ್ಲಿ ಮತ್ತು ಊರು ಮನೆ ಮನುಷ್ಯರು ಬಿಡೋಕ್ಕಾಗಲ್ಲ ಏನು ಅನ್ಕೋತಾರೆ ನಾ ಹೋತೀನಿ ಅಂತ ಬೇಡೇ ಬೇಡ ಅಂದೆ ನಾನು ಅವರೂ ನಾನೇ ತಡೆದಿದ್ದು ಪಾಪಣ್ಣಣ್ಣು ಹೋದಿದ್ದರೆ ನಾ ನಾ ಗುಂಡಪ್ಪ ಮವ ಬೇಡ ಅಂದಿದ್ದು ನೋಡ್ಕೊಂಡು ಮತ್ತು ನೀವು ನನಗೂ ಹೇಳ್ತಾನೆ ಅಂತ ಅನಿಸ್ತೇನೆ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ರು ಬೇಡ ಅಂದೆ ಯಾರು ಹೋಗೋದು ಬೇಡ ಅಂದೆ ನೋಡ್ಬೇಕಾರೆ ಊರು ಮನೇಲಿ ಯಾರೂ ಹೋಗಿರಲ್ಲ ಹೋಗಬಾರ್ದು ಜನನೇ ಸೀಬಾರ್ದು ಹಿಂಗೆ ಸೀದೇ ಇದ್ದಾಗ ಒಂದು ಸತಿ ಗೊತ್ತದೆ ನೀ ಮಾಡ್ದ ಮುದಣ್ಣೆ ನೀ ಹಿಂಗ್ಯಾಕಾದೆ ಅಂತೇಳೆ ನೀ ಅಂತ ಹೋಗ್ಲಾ ಅವ್ರು ಹೋಗ್ಯಾರ ಹೋಗಿದ್ರೆ ಬೇಡ ಅಮ್ಮ ಹೋಗದೇ ಬೇಡ ನೋಡ್ಬೇಕಾರೆ ಊರಲ್ಲಿ ಒಬ್ರೇ ಒಬ್ರು ನಿನ್ನೆ ಆಸ್ಪತ್ರೆಗೆ ಹೋಗಿರಲ್ಲ ಈಗ ಸಾಧಾರಣ ಒಂದು ಚೂರು ಯಾರಿಗಾರು ಹೆಚ್ಚು ಕಮ್ಮಿ ಆಗ್ಬೇಕಾರೆ ಮನೆಗೆ ಹೋಗಿ ಮಾತಾಡ್ಸೋದಿಲ್ಲ ಆಸ್ಪತ್ರೆಗೆ ಹೋಗಿ ಮಾತಾಡ್ಸೋದು ಏನಾರು ಮಾಡ್ತಾರಲ್ಲ ಹಂಗಾರ ಅವನು ಬಿದ್ದಾಗ ಯಾರು ಹೋಗ್ಯಾರ ನೋಡು ಯಾರು ಹೋಗಲ್ಲ ಅಷ್ಟು ಉರ್ದನೆ ಅಮ್ಮ ಮನುಷ್ಯ ನಮ್ಮ ನರ್ಮನಷರ ಕತೆ ಬಿಡಮ್ಮ ನಾವು ಯಾರು ಏನು ಮಾಡೋಕ್ಕಾಗಿತ್ತೇಳು ನೋಡಿ ನೋಡಿ ಇನ್ನೇನಾರು ಸತ್ಕನೇನು ಅಂತ ಅವನ ಪಾಡಿಗೆ ಅವ್ನು ಬಿಟ್ಟಿದ್ದು ಅದನ್ನು ನೋಡಿ ದೇವರಿಗೆ ಅನ್ನಿಸ್ತೇನ ಇವ್ರು ಯಾರು ಇವನಿಗೆ ಶಿಕ್ಷೆ ಕೊಡಲ್ಲ ಈಗ ನಾನಾರು ಈ ಥರನಾರು ಒಂದು ಮಾಡೋಣ ಅಂತ ಅವ್ನು ಬೀಳಲಿ ಸದ್ಯಕ್ಕಂತೂ ಅವನಿನ್ ಹೇಳೋಕ್ಕಾಗಲ್ಲ ಊರಲ್ಲಿ ಸ್ವಲ್ಪ ಉಳ್ದರು ಉದ್ದಾರೋ ಆತಾರೆ ಅಂತ ಅಯ್ಯಪ್ಪ ಅವನು ಮಾಡಿದ ಒಂದೊಂದು ಇದನ್ನು ನೆನೆಸ್ಕೊಂಡ್ರೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಅನ್ಭವಿಸ್ಲಿ ಪಾಪ ಹುಡುಗೊಂದು ಅನ್ಭವಿಸ್ಬೇಕಾತಲ್ಲ ಇವ್ನ ದಸೆಯಿಂದ ಅಂತ ಅದೊಂದು ಬೇಜಾರಾಗ್ತದೆ ಇರಲಿ ಈಗ ಅವ್ನು ಕರ್ಕೊಬರ್ತಾನಂತೆ ಕರ್ಕೊ ಬಂದು ಸಾಯಂಕಾಲ ಅವ್ನು ಮಾವಿನ ಕಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಮಾವಿನ ಕಟ್ಟಿಗೆ ಕರ್ಕೊಂಡು ಹೋಗಿ ಔಷಧಿ ಒಂದು ಕೊಡಿಸಿ ಬತ್ತೀನಿ ಆದರೂ ಇಷ್ಟು ಒಂಥರ ಮನಸ್ಸು ಕಟುಗ್ರ ಮಾಡ್ಕೊಂಡದು ಒಳ್ಳೇದಲ್ಲ ಮಗನೇ ಯಾವುದಕ್ಕೆ ಆದ್ರೆ ಒಂಥರ ಅವನು ಜೀವಗಳು ಇದ್ದಾಗೆ ಎಂಥದಾರು ಮಾಡಲಿ ಹಿಂಗೆ ಕೈಯಲ್ಲಿ ಅಡಿಲ್ಲ ಅಂತ ಬಿದ್ದಾಗ ಹಿಂದೆ ಹಿಂಗೆ ಮಾಡಿದ್ದಾತಲ್ಲ ಜಾನುವಾರೇ ಒಂದಲೆಲ್ಲಾರು ಎಂತಹ ಒಂದು ಬಹಳ ದುಡಿನ ಜಾನುವಾರು ಅಂತಲೇ ತಿಳ್ಕ ತೋಟ ತೊಡುಗೆ ಎಷ್ಟು ತಿಂದವಾದ್ರು ಏನೋ ಕೈಯ ಕಾಲ ಊನಾಗಿ ಬಿದ್ದು ಅಂತ ಹೇಳಿದ್ರೆ ಹಾಗೆ ಹಂಗೆ ದಾಟೋಕಾಗ್ತದನಾ ಹಂಗಿರಾಗಿ ನರಮನ್ಸಿಗೆ ಹಿಂಗೆ ಬಿದ್ದಿದ್ದನ್ನು ಕೇಳ್ರು ಕೇಳಿದ್ದರು ಹಂಗೆ ನೀ ಇದ್ದೀಯ ಅಂದರೆ ಮನ್ಸು ಇಷ್ಟು ಕಟೋಗ್ರ ಮಾಡ್ಕೆಬೇಡ ಮಗನೇ ನಾ ಅವನ ಕೈಯಲ್ಲಿ ಅಷ್ಟು ಅನುಭವಿಸಿನೇ ಅಮ್ಮ ಅವನ ಎಷ್ಟೋ ವಿಚಾರ ನಿಂಗೆ ಗೊತ್ತಿಲ್ಲ ಅದಕ್ಕೆ ಹಿಂಗೆ ಹೇಳ್ತಿದ್ದೀಯ ಅವ್ನು ಬದುಕಲೇಬಾರ್ದು ಹೇಳ್ಬೇಕಂದ್ರೆ ಬದುಕ ಅವನು ಬಿದ್ದಲ್ಲೇ ಹೋಗಿದ್ರೆ ಅಗಳಿರಲಿಲ್ಲ ತಗಿ ಮರೇ ನೀರೆ ಹೀಗೆಲ್ಲ ಮಾತಾಡ್ಬೇಡ ಮುದ್ದನೆ ಈಗ ಹೋಗು ಸಾಯಂಕಾಲ ಹೋಗ ಹುಡುಗಿಗೆ ಎಂತ ಔಷಧಿಗೆ ಔಷಧಿ ಕೊಡಿಸ್ತೀಯಾ ದುಡ್ಡು ಎಂಥರ ಬೇಕನ್ನು ಕೇಂದ್ರ ಕೊಟ್ಬಾ ಬಾ ಅಂತ ಹಿಂಗಾಗಿ ಏನಪ್ಪ